ಸ್ನೇಹಿತರೆ ಅವಿರತ ಪ್ರಯತ್ನದಿಂದ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವಂತಹ ಒಂದು ಬಹುದೊಡ್ಡ ಕಥೆಯೊಂದಿಗೆ ನಾನು ಇವತ್ತು ತಮ್ಮ ಮುಂದೆ ಹಾಜರಾಗುತ್ತಿದ್ದೇನೆ ನಾನು ವಿಜಯ್ ಜಾಧವ್ ಮೋಟಿವೇಶ್ನಲ್ ಸ್ಪೀಕರ್ ಹೀಗೆ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅಕ್ಟೋಬರ್ ಎರಡನೇ ತಾರೀಕಿನಂದು ಬಾಂಗ್ಲಾದೇಶದಲ್ಲಿ ಒಂದು ಗ್ರಾಮೀಣ ಬ್ಯಾಂಕ್ ಪ್ರಾರಂಭ ಆಗ್ತದೆ ಈ ಗ್ರಾಮೀಣ ಬ್ಯಾಂಕ್ನ ವಿಶೇಷತೆ ತಾವೆಲ್ಲರೂ ಕೂಡ ಕೇಳಲೇಬೇಕು ಈಗ ಈ ಗ್ರಾಮೀಣ ಬ್ಯಾಂಕು ನಲವತ್ತಾರು ಸಾವಿರ ಹಳ್ಳಿಗಳಲ್ಲಿ ನಡೆಯುತ್ತಿದೆ ಅದಕ್ಕೆ ಸರಿಸುಮಾರು ಸಾವಿರದ ಇನ್ನೂರ ಅರವತ್ತೇಳು ಶಾಖೆಗಳಿಗಿಂತಲೂ ಹೆಚ್ಚಿವೆ ಹನ್ನೆರಡು ಸಾವಿರಕ್ಕಿಂತಲೂ ಹೆಚ್ಚು ಉದ್ಯೋಗಿಗಳು ಈ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕೂವರೆ ಬಿಲಿಯನ್ ಡಾಲರ್ ಗಳಷ್ಟು ಹಣ ಸಾಲ ಕೊಟ್ಟಿದೆ ಪ್ರತಿ ಸಾಲವು ಹನ್ನೆರಡರಿಂದ ಹದಿನೈದು ಡಾಲರ್ಗಳದ್ದು ಮಾತ್ರ ನೀವು ಯಾವತ್ತಾದರೂ ಕೂಡ ಯಾವುದಾದ್ರೂ ಬ್ಯಾಂಕು ಕೂಡ ಭಿಕ್ಷುಕರಿಗೆ ಸಾಲವನ್ನು ಕೊಟ್ಟಿರೋದು ನೋಡಿದ್ದೀರಾ ಅತ್ಯಂತ ಕಡುಬಡವರಿಗೆ ಸಾಲವನ್ನು ಕೊಟ್ಟಿರೋದು ನೋಡಿದಿರಾ ಕೂಲಿ ಮಾಡುವವರಿಗೆ ಸಾಲವನ್ನು ಕೊಟ್ಟಿರೋದು ನೋಡಿದಿರಾ ಬಹುಶಃ ನೋಡಿರ್ಲಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಆದ್ರೆ ಈ ಬ್ಯಾಂಕಿನ ವಿಶೇಷತೆ ಏನು ಗೊತ್ತಾ ಸಾವಿರಾರು ಜನ ಭಿಕ್ಷುಕರಿಗೆ ಸಾಲವನ್ನು ಕೊಟ್ಟಿದೆ ಲಕ್ಷಾಂತರ ಜನ ಬಡವರಿಗೆ ಸಾಲವನ್ನು ಕೊಟ್ಟಿದೆ ಸಾವಿರಾರು ಜನ ಕೂಲಿ ಮಾಡುವವರಿಗೆ ಸಾಲವನ್ನು ಕೊಟ್ಟಿದೆ ಲಕ್ಷಗಟ್ಟಲೆ ಬಡವರು ತಮ್ಮ ಮನೆಗಳಲ್ಲಿ ಗೃಹ ಉದ್ಯೋಗಿಗಳಾಗಿ ಸ್ವಾಭಿಮಾನದಿಂದ ಬದುಕುವಂತಹ ಒಂದು ಬದುಕನ್ನು ಕಟ್ಟಿಕೊಡುವಂತಹ ಒಂದು ಕೆಲಸ ಈ ಬ್ಯಾಂಕ್ ಮಾಡಿದೆ ಹಾಗಿದ್ರೆ ಈ ಬ್ಯಾಂಕ್ ಅನ್ನ ಪ್ರಾರಂಭ ಮಾಡಿದವರು ಯಾರು ಬನ್ನಿ ತಿಳಿದುಕೊಳ್ಳೋಣ ಬಾಂಗ್ಲಾದೇಶದಲ್ಲಿ ಮೊಹಮ್ಮದ್ ಯುನಿಸ್ರ ರವರು ಎಕನಾಮಿಕ್ಸ್ ಪ್ರೊಫೆಸರ್ ಆಗಿರ್ತಾರೆ ಒಂದು ದಿನ ಬೆತ್ತದ ಕುರ್ಚಿಗಳನ್ನು ಹೆಣೆಯುತ್ತಿದ್ದಂತಹ ಒಬ್ಬ ಬಡ ಮುದುಕಿಯನ್ನ ದಾರಿಯಲ್ಲಿ ನೋಡ್ತಾರೆ ಅವರು ದಿನಕ್ಕೆ ಎಷ್ಟು ಸಂಪಾದಿಸುವೆಯಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾರೆ ದಿನಕ್ಕೆ ಆ ಮುದುಕಿ ಹೇಳ್ತಾಳೆ ಎರಡು ಅಣ್ಣ ಅಂತ ಹೇಳ್ಬಿಟ್ಟು ಅಷ್ಟೊಂದು ಶ್ರಮಕ್ಕೆ ಕೇವಲ ಎರಡು ರೂಪಾಯಿ ಮಾತ್ರ ಕಾರಣ ಕೇಳಿದಾಗ ಆಶ್ಚರ್ಯವಾಗುತ್ತದೆ ಬೊಂಬು ಕೊಳ್ಳಲು ತನ್ನಲ್ಲಿ ಇಪ್ಪತ್ತು ಸೆಂಟ್ಗಳು ಅಂದರೆ ಸುಮಾರು ಇಪ್ಪತ್ತು ರೂಪಾಯಿ ಅಂದ್ಕೊಳ್ಳೋಣ ಅಂದರೆ ಇಪ್ಪತ್ತು ರೂಪಾಯಿಯು ಕೂಡ ಆ ಮುದುಕಿ ಹತ್ರ ಇಲ್ಲದಿರೋದ್ರಿಂದ ಒಬ್ಬ ವರ್ತಕನ ಬಳಿ ಕೂಲಿ ಮಾಡ್ತಾ ಇರ್ತಾಳೆ ಆದರೆ ಇಪ್ಪತ್ತು ರೂಪಾಯಿ ಬಹುಶಃ ಆ ಮುದುಕಿ ಹತ್ರ ಇದ್ದರೆ ತಾನೇ ಒಂದು ಉದ್ಯಮವನ್ನು ಪ್ರಾರಂಭ ಮಾಡುವಂತಹ ಒಂದು ಕೆಲಸವನ್ನು ಮಾಡುತ್ತಿದ್ದಳು ಆದರೆ ಇಪ್ಪತ್ತು ರೂಪಾಯಿ ಆ ಮುದುಕಿ ಹತ್ರ ಇರಲಿಲ್ಲ ಆ ವರ್ತಕ ಕೊಟ್ಟಷ್ಟು ಕೂಲಿಯನ್ನು ಮಾತ್ರ ತೆಗೆದುಕೊಂಡು ಇಡೀ ದಿವಸ ಕಷ್ಟಪಟ್ಟು ದುಡಿದು ಎರಡು ರೂಪಾಯಿ ಮಾತ್ರ ಸಂಪಾದನೆ ಮಾಡುವಂತಹ ಒಂದು ಕೆಲಸ ಮಾಡ್ತಾಯಿದ್ದಳು ಇದ್ದಳು ಅದೇ ರೀತಿಯಾಗಿ ಕಡು ಬಡತನದಿಂದ ಕೆಲಸ ಮಾಡುತ್ತಿದ್ದಂತಹ ಸುಮಾರು ನಲವತ್ತೆರಡು ಬಡ ಕೆಲಸಗಾರರನ್ನು ಪತ್ತೆ ಮಾಡಿ ಅವರೆಲ್ಲರಿಗೂ ಕೂಡ ಮೊಹಮ್ಮದ್ ಯೂನುಸ್ರವರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತಾವೇ ಸಾಲವನ್ನಾಗಿ ಕೊಡ್ತಾರೆ ಅವರೆಲ್ಲರೂ ಕೂಡ ಆ ಹಣದಿಂದ ತಾವೇ ಬಂಬುಗಳನ್ನು ಖರೀದಿ ಮಾಡಿಕೊಂಡು ಕುರ್ಚಿಗಳನ್ನು ಮಾಡಿ ಒಳ್ಳೆಯ ಬೆಲೆಗೆ ಮಾರಿ ಸಾಲವನ್ನು ಕೂಡ ತೀರಿಸ್ತಾರೆ ಇದರಿಂದ ಮೊಹಮ್ಮದ್ ಯುನಿಸ್ರವರಿಗೆ ಆಶ್ಚರ್ಯವಾಗುತ್ತದೆ ಎಂತಹ ಒಂದು ಪ್ರಾಮಾಣಿಕತೆ ಈ ಜನರಲ್ಲಿ ಎನ್ನುವಂಥದ್ದು ನಂತರ ಯುನಿಸ್ರು ಅವರು ಇಂಥ ಹಲವಾರು ಉದ್ಯೋಗಿಗಳನ್ನು ಹುಡುಕಿ ಅವರಿಗೆ ಬ್ಯಾಂಕ್ ಒಂದಕ್ಕೆ ಹೋಗಿ ಈ ಬಡವರಿಗೆ ನೀವು ಸಾಲವನ್ನು ಕೊಡಬೇಕು ಅವರಿಗೆ ಬದುಕನ್ನು ಕಟ್ಟಿಕೊಳ್ಳಲು ತಾವು ಅವಕಾಶವನ್ನು ಮಾಡಿಕೊಡಬೇಕು ಹೇಳ್ಬಿಟ್ಟು ಹೇಳ್ತಾರೆ ಅದರಲ್ಲೂ ಕಡು ಬಡವರಿಗೆ ಸಾಲ ಕೊಡಲು ಯಾವ ಬ್ಯಾಂಕು ತಾನೇ ಮುಂದೆ ಬರುತ್ತದೆ ಬ್ಯಾಂಕಿನ ಯಾವುದೇ ನಿಯಮಗಳು ಒಪ್ಪುವುದಿಲ್ಲ ಎಂದು ಹೇಳ್ತಾರೆ ತಮ್ಮ ಪ್ರಯತ್ನ ಬಿಡದೆ ಪ್ರತಿ ದಿನವೂ ಒಂದು ಬ್ಯಾಂಕಿನಿಂದ ಮತ್ತೊಂದಕ್ಕೆ ಅಲೆದಾಡಿ ಎಷ್ಟು ಕೇಳಿಕೊಂಡರೂ ಕೂಡ ಕೆಲವೊಂದು ಬ್ಯಾಂಕುಗಳು ಕೇಳಲೇ ಇಲ್ಲ ಕೊನೆಗೆ ತಾವೇ ಗ್ಯಾರಂಟರ್ ಆಗಿ ಸಾಲವನ್ನು ಕೊಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರೆ ಹೆಚ್ಚು ಹೆಚ್ಚು ಹಳ್ಳಿಗಳಲ್ಲಿ ಇನ್ನಷ್ಟು ಬಡವರಿಗೆ ಸಾಲ ಕೊಡಿಸಲು ಪ್ರಯತ್ನಿಸಿದಾಗ ಅವರ ಶ್ರಮ ಫಲಿಸಲಿಲ್ಲ ಕೊನೆಗೆ ತಾವೇ ಒಂದು ಆಲೋಚನೆಗೆ ಬರ್ತಾರೆ ಈ ರೀತಿಯಾದಂತಹ ಬ್ಯಾಂಕನ್ನು ನಾನೇ ಯಾಕೆ ಪ್ರಾರಂಭಿಸಬಾರದು ಎಂದು ಯೋಚಿಸಿ ಸರ್ಕಾರದ ಅನುಮತಿಗೆ ಪತ್ರವನ್ನು ಬರೀತಾರೆ ಸತತ ಪ್ರಯತ್ನದಿಂದ ಸರ್ಕಾರದ ಕಡೆಯಿಂದ ಅನುಮತಿ ಪತ್ರವನ್ನು ಪಡೆಯಲು ಯಶಸ್ವಿ ಆಗ್ತಾರೆ ತದನಂತರದಲ್ಲಿ ಪ್ರಾರಂಭವಾಗಿದ್ದೆ ಬಾಂಗ್ಲಾದೇಶದ ಗ್ರಾಮೀಣ ಬ್ಯಾಂಕ್ ಗೊತ್ತಾಯ್ತಲ್ಲ ಸ್ನೇಹಿತರೆ ನಿರಂತರ ಪ್ರಯತ್ನದಿಂದ ಅವಿರತ ಪ್ರಯತ್ನದಿಂದ ನೀವು ಕಂಟಿನ್ಯೂಸ್ ಎಫರ್ಟ್ ಹಾಕಿರೋದ್ರಿಂದ ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಅಸಾಧ್ಯವಾದುದನ್ನು ಸಾಧ್ಯವನ್ನಾಗಿ ಮಾಡಬಹುದು ಆ ಬ್ಯಾಂಕಿನ ಹೆಸರು ಗ್ರಾಮೀಣ ಬ್ಯಾಂಕ್ ಈಗಾಗಲೇ ತಮಗೆ ಹೇಳಿರುವ ಹಾಗೆ ನಲವತ್ತಾರು ಸಾವಿರ ಹಳ್ಳಿಗಳಲ್ಲಿ ಈ ಬ್ಯಾಂಕ್ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಸಾವಿರದ ಇನ್ನೂರ ಅರವತ್ತೇಳು ಕಿಂತಲೂ ಹೆಚ್ಚು ಶಾಖೆಗಳನ್ನು ಹೊಂದಿ ಇಡೀ ಬಾಂಗ್ಲಾದೇಶದಲ್ಲಿ ಒಂದು ಹೊಸ ಶಾಖೆಯನ್ನು ಪ್ರಾರಂಭ ಮಾಡಿದೆ ಭಿಕ್ಷುಕರಿಗೆ ಬಡವರಿಗೆ ಕೂಲಿ ಮಾಡುವವರಿಗೆ ಸಾಲವನ್ನು ಕೊಡುವುದರ ಮುಖಾಂತರ ಅವರಿಗೆ ಉತ್ತಮ ಜೀವನವನ್ನು ನಡೆಸುವಂತಹ ಒಂದು ಕೆಲಸ ಈ ಬ್ಯಾಂಕ್ ಮಾಡ್ತಾ ಇದೆ ಈ ಬ್ಯಾಂಕಿನ ಸಂಸ್ಥಾಪಕರು ಮೊಹಮ್ಮದ್ ಯುನಿಸ್ ಮೊಹಮ್ಮದ್ ಯುನಿಸ್ ರವರಿಗೆ ನೋಬೆಲ್ ಪ್ರಶಸ್ತಿಯೂ ಕೂಡ ಬಂದಿದೆ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತೇನೆ ನಮಸ್ಕಾರ